ಮಟನ್ ಪೆಪ್ಪರ್ ಮಾಡೋದು ತೋರಿಸ್ಕೊಡ್ತೀನಿ. ಸೆಮಿ ಗ್ರೇವಿ ತರ ಇರುತ್ತೆ ಈ ತರ. ಸಣ್ಣ ಸಣ್ಣದಾಗಿ ಮಟನ್ ನ ಕಟ್ ಮಾಡಿ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಧನಿಯಾ, ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಖಾರಕ್ಕೆ 5 ಒಣಮೆಣಸಿನಕಾಯಿ, ಕಾಳುಮೆಣಸು 1 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಅಷ್ಟು ಸೋಂಪು ಕಾಳು ಸ್ವಲ್ಪನೇ ಹಾಕಬೇಕು, 1 ಸ್ವಲ್ಪ ಚಕ್ಕೆ, 1/4 ಲವಂಗ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಕೆಂಪಗೆ ಈ ತರ ಹುರ್ಕೊಳ್ಳಿ. ನೋಡಿ ಇಷ್ಟ ಆಗಿದ್ರೆ ಸಾಕು, ಕಂಪ್ಲೀಟ್ ಆಗಿ ಕೂಲ್ ಆಗ್ಬಿಟ್ಟು ಪೌಡರ್ ಮಾಡ್ಕೋಬೇಕು. ನೋಡಿ ಈ ತರ ಪೌಡರ್ ಮಾಡ್ಕೊಂಡಾದ್ಮೇಲೆ 1/2 ಈರುಳ್ಳಿ ಹಾಕೊಳ್ಳಿ, 1/5 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳಿ. ನೋಡಿ ಈ ತರ ರಫ್ ಆಗಿ ರುಬ್ಕೊಳ್ಳಿ. ಕುಕ್ಕರ್ ಪ್ಯಾನ್ ಗೆ 1 ಎಣ್ಣೆ, 1 ಈರುಳ್ಳಿ, 5 ಹಸಿಮೆಣಸಿನಕಾಯಿ. ಈಗ ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಬೇಕು. 2 ನಿಮಿಷ ಈ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1/4 ಲೋಟ ಅಷ್ಟು ನೀರು ಹಾಕೊಂಡು ಇದನ್ನ ಚೆನ್ನಾಗೆ ಕುಕ್ ಮಾಡ್ಕೋಬೇಕು. ಎಣ್ಣೆ ಬಿಡೋ ತನಕ ಇದನ್ನ 1-2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಮಟನ್ ಹಾಕಬೇಕು, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನದ ಪುಡಿ ಹಾಕಿ. ಕಂಪಲ್ಸರಿ ಕರ್ಬೇವಿನ ಸೊಪ್ಪು ಹಾಕಿ, ತುಂಬ ರುಚಿ ಕೊಡುತ್ತೆ. ಕಸೂರಿ ಮೇಥಿ ಸ್ವಲ್ಪ, ನೀರು ಹಾಕಬಾರ್ದು, ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 4 ವಿಶಲ್ ತಗೊಳ್ಳಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ 1/2 ನೀರು ಹಾಕೊಂಡು ಡೈಲ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಫ್ಲೇಮ್ ಆನ್ ಮಾಡಿ ಕಾರ್ನ್ಫ್ಲೋರ್ ಸ್ಲರಿ ಹಾಕೋಬೇಕು. 1 ಸ್ಪೂನ್ ಅಷ್ಟು ಸೋಯಾ ಸಾಸ್, 10 ಸೆಮಿ ಗ್ರೇವಿ ಪೆಪ್ಪರ್,